ತರಹದ ಮೂರೂ ವಿಧವಾದ ಕೋಪಗಳನ್ನ ತ್ಯಜಿಸಿರುವಂತವನು ಜನಕರಾಜನಾಗಿದ್ದ. ಈ ಜನಕರಾಜ ವಾಸುದೇವ ಪ್ರಸಾದಸ್ಯ ಮುಖ್ಯ ಪಾತ್ರ ಭವನ್ ನೃಪಃ. ಎಲ್ಲ ಒಂದು ಪಕ್ಕಕ್ಕೆ, ಅವನು ಗಳಿಸಿರುವ ಆಸ್ತಿ ಅಂತಸ್ತು ರಾಜ್ಯ ಎಲ್ಲ ಒಂದು ಕಡೆಗೆ, ಆದರೆ ಅವನು ಎಂತಹ ಶ್ರೇಷ್ಠವಾದ ಕೆಲಸ ಮಾಡಿದ ಗೊತ್ತಾ? ವಾಸುದೇವ ಪ್ರಸಾದಸ್ಯ ಮುಖ್ಯ ಪಾತ್ರ, ಪರಮಾತ್ಮನ ಒಂದು ಪ್ರಸಾದಕ್ಕೆ ಮುಖ್ಯ ಪಾತ್ರನಾದ. ಪರಮಾತ್ಮನೇನು ಅನುಗ್ರಹ ಮಾಡ್ತಾನೆ, ಪರಮಾತ್ಮ ಮಾಡುವ ಅನುಗ್ರಹಕ್ಕೆ ತಾನು ಮುಖ್ಯ ಪಾತ್ರ ಅಂತ ಅನಿಸಿಕೊಂಡ. ಇದು ಜನಕರಾಜ ಮಾಡಿರುವಂತಹ ಶ್ರೇಷ್ಠವಾದ ಕೆಲಸಗಳಲ್ಲಿ ಒಂದು. ಮುಂದೆ ಏನಾಯಿತು ಅಂತಂದ್ರೆ, ಇಂತಹ ಜನಕರಾಜನಿಗೆ ಕುಶಕೇತು ಕುಶಧ್ವಜ ಎನ್ನುವಂತಹ ತಮ್ಮನಿದ್ದ. ಅವನಿಗೆ ಮೂರು ಜನ ಗಂಡು ಮಕ್ಕಳು, ಮೂರು ಜನ ಹೆಣ್ಣು ಮಕ್ಕಳಿರುವಂತಹವರಾಗಿದ್ದಾರೆ. ಜನಕರಾಜನಿಗೆ ಸ್ವಯಂ ಸೀತಾದೇವಿಯೇ ಮಕ್ಕಳಾಗಿ ಹುಟ್ಟುವಂತಹವಳಾಗಿದ್ದಾರೆ. ಎಲ್ಲವೂ ಆನಂದದಿಂದ ಸಂತೋಷದಿಂದ ನಡೆಯುವಂತಹ ಪ್ರಸಂಗ ಇದೆ. ಒಂದು ಸಲ ಏನಾಯಿತು ಅಂತಂದರೆ, ಕದಾಚಿತ್ ಜನಕೋ ರಾಜ ಮನಸಿತ್ತಮ ಚಿಂತಯತ ಸುಖಮೇವ ಸದಾಮೇಸ್ಯ ದುಃಖಂ ಮಾ ಭೂತಿ ಸ್ಮರನ್. ರಾಜ ಆನಂದದಿಂದ ಕುಳಿತುಕೊಂಡಿದ್ದ, ಮನಸ್ಸಿನಲ್ಲಿ ವಿಚಾರ ಮಾಡ್ತಾನೆ, ನಾನು ಹುಟ್ಟಿ ಇಷ್ಟು ದಿವಸಗಳಾಯಿತು, ಸುಮಾರು 80 ವರ್ಷ ಆಯಿತು ಅಂತ ಆ ರಾಜನಿಗೆ ವಯಸ್ಸನ್ನು ಹೇಳ್ತಾರೆ. ಅಷ್ಟು ವಯಸ್ಸು ಇರುವಂತಹ ರಾಜ ಮನಸ್ಸಿನಲ್ಲಿ ಚಿಂತೆ ಮಾಡಿದ, ಇದುವರೆಗೂ ಹುಟ್ಟಿದಾಗಿನಿಂದ ಆರಂಭ ಮಾಡಿಕೊಂಡು ಇದುವರೆಗೂ ದುಃಖವನ್ನೇ ನೋಡಿಲ್ಲ ಜನಕರಾಜ. ಆ ದುಃಖ ಹೇಗಿದೆ ಅಂತೆನ್ನುವುದು ಅವನಿಗೆ ಗೊತ್ತಿಲ್ಲ. ಅಂತಹ ವ್ಯಕ್ತಿ ಏನು ವಿಚಾರ ಮಾಡಿದ ಮನಸ್ಸಿನಲ್ಲಿ ಅಂದರೆ, ಸುಖಮೇವ ಸದಾಮೇಸ್ಯ ದುಃಖಂ ಮಾ ಭೂ, ನನಗೆ ಇದುವರೆಗೂ ಬಂದಿರುವ ಸುಖವೇ ನಿರಂತರವಾಗಿ ಇರಬೇಕು, ದುಃಖದ ಲವಲೇಶವೂ ನನಗೆ ಇರಬಾರದು, ದುಃಖ ನನಗೆ ಸರ್ವದಾ ಬರಲೇಬಾರದು ಅಂತ ಹೇಳಿ ಜನಕರಾಜ ಅಪೇಕ್ಷೆ ಪಟ್ಟು ಬಿಟ್ಟ. ಈ ಅಪೇಕ್ಷೆ ಅತ್ಯಂತ ಕೆಟ್ಟದಾದದ್ದು, ಇಂತಹ ಅಪೇಕ್ಷೆ ಯಾರಿಗೂ ಬರಲೇಬಾರದು. ಯಾಕೆ ಅಂತಂದ್ರೆ, ಪರಮಾತ್ಮನಿಗೆ ಗೊತ್ತು ಯಾವಾಗ ಯಾರಿಗೆ ಏನು ಕೊಡಬೇಕು, ಯಾವಾಗ ಯಾವ ವ್ಯಕ್ತಿಗೆ ಸುಖವನ್ನು ಕೊಡಬೇಕು, ಯಾವಾಗ ಯಾವ ವ್ಯಕ್ತಿಗೆ ದುಃಖವನ್ನು ಕೊಡಬೇಕು, ಎಲ್ಲವೂ ಪರಮಾತ್ಮ ತಿಳಿದೇ ತಾನು ಮಾಡುವಂಥವನು. ಯಾವ ಪ್ರಸಂಗದಲ್ಲಿ ವ್ಯಕ್ತಿ ಯಾವ ಕೆಲಸವನ್ನು ಮಾಡಿದರೆ ಅವನಿಗೆ ಮುಂದೆ ಅನುಕೂಲವಾಗುವಂತಹದ್ದು ಅದನ್ನೆಲ್ಲ ಅರಿತ ಪರಮಾತ್ಮ ಯಾರಿಗೆ ಯಾವ ಕಾಲದಲ್ಲಿ ಸುಖ ಕೊಡಬೇಕು, ಯಾವ ಕಾಲದಲ್ಲಿ ದುಃಖ ಕೊಡಬೇಕು ಅದನ್ನು ಕೊಡ್ತಾ ಇರ್ತಾನೆ. ಅದರ ಮೇಲೆ ನಾವು ಮೋಹಿತರಾಗಿ ನನಗೆ ಸುಖ ಬಂತಪ್ಪ ಸುಖ ಹೋಯಿತು ದುಃಖ ಬಂತು ಅಂತ ನಾವು ವ್ಯಥೆ ಪಡಬಾರದು. ಜನಕರಾಜ ಇಷ್ಟು ದಿವಸಗಳವರೆಗೆ ಹಾಗೇ ಇದ್ದ, ಮನಸ್ಸಿನಲ್ಲಿ ಚಿಂತನೆ ಮಾಡಿದ್ದರೆ ನನಗೆ ಸುಖ ಇದೆ ಈ ಸುಖ ಹೋಗಬಾರದು ನನಗೆ ದುಃಖ ಬರಬಾರದು ಅಂತ ಚಿಂತನೆ ಮಾಡಿದ್ದಿಲ್ಲ, ಅದಕ್ಕೆ ಅವನು ಸುಖವಾಗಿದ್ದ. ಅಂದರೆ ಪರಮಾತ್ಮನ ಹತ್ತಿರ ನಾವೇನಾದರೂ ಕೇಳಿದ್ವಿ ಅಂತಾದರೆ ಎಷ್ಟು ಕೇಳಿರ್ತೇವೆ ಅಷ್ಟೇ ಕೊಟ್ಟು ಬಿಡ್ತಾನೆ ಪರಮಾತ್ಮ. ಅದಕ್ಕೆ ಪರಮಾತ್ಮನಿಗೆ ಏನು ಕೇಳಲಿಕ್ಕೆ ಹೋಗಬಾರ್ದು, ಅವನು ಕೊಡ್ತಾ ಇರ್ತಾನೆ. ನಮಗೆ ಅಪೇಕ್ಷೆ ಇಲ್ಲದೇ ಇದ್ದರೂ ನಮಗೆ ಒಳ್ಳೆಯದನ್ನೇ ಪರಮಾತ್ಮ ಕೊಡ್ತಾ ಹೋಗ್ತಾನೆ. ಜನಕರಾಜನಿಗೂ ಹಾಗೆ, ಇದುವರೆಗೂ ಅವನ ಅಪೇಕ್ಷೆನೇ ಪಟ್ಟಿದ್ದಿಲ್ಲ, ಆದರೂ ಸುಖನೇ ಕೊಡ್ತಾ ಹೋದ. ಆದರೆ ಈಗ ಜನಕರಾಜನಿಗೆ ಸ್ವಲ್ಪ ಅಪೇಕ್ಷೆ ಬಂತು, ಸುಖನೇ ಇರಲಿ ದುಃಖ ಬೇಡ. ಹೀಗೆ ಜನಕರಾಜ ಅಪೇಕ್ಷೆ ಪಟ್ಟದ್ದರಿಂದ ಅಸಾಧು ಸಮ್ಮತಂ ವಾಕ್ಯಂ ಶತ್ವ ತದಿಂತಂ ಹರೇ. ಆ ಏನು ಜನಕರಾಜ ಅಸಾಧು ಸಮ್ಮತ, ಸಾಧುಗಳು ಸಜ್ಜನರು ಜ್ಞಾನಿಗಳು ನಾವೆಲ್ಲ ಸಾಧನಗಳು, ನಮಗೇನೋ ಒಂದು ಅಪೇಕ್ಷೆ ಇದ್ದೇ ಇರ್ತದೆ. ಸಂಧ್ಯಾವಂದನ ಮಾಡಬೇಕಾದಾಗ ಮಾಡುವ ಗಾಯತ್ರಿ ಜಪದಿಂದಲೂ ನಾವು ಅಪೇಕ್ಷೆ ಪರಾಪೇಕ್ಷೆಯನ್ನು ಬಯಸುವಂತಹ ನಾವು ಅಸಾಧುಗಳೇ. ನಿಜವಾದ ಸಾಧುಗಳು ಹೇಗೆ ಇರ್ತಾರೆ ಅಂತಂದರೆ, ಅವರು ಮಾಡುವ ಜಪ ತಪ ಅನುಷ್ಠಾನ ಅವುಗಳಿಂದ ಏನೂ ಫಲ ಅಪೇಕ್ಷೆ ಪಡೋದಿಲ್ಲ. ಅವರಿಂತೊಂದು ಮಹಾ ಕೋಟ್ಯಾಂತರಗಟ್ಟಲೆ ಖರ್ಚು ಮಾಡಿ ಒಂದು ಯಾಗವನ್ನು ಮಾಡಿದರೂ ಆ ಯಾಗದಿಂದ ತಮಗೇನೂ ಫಲ ಬೇಕು ಅಂತ ಅಪೇಕ್ಷೆ ಪಡೋದಿಲ್ಲ. ಇನ್ನೂ ಆಂತರಿಕವಾದ ಭಕ್ತರು ಅವರು ಮೋಕ್ಷವನ್ನು ಕೂಡ ಬಿಡೋದಿಲ್ಲ, ಪರಮಾತ್ಮನೇ ಅವರಿಗೆ ಅನುಗ್ರಹ ಮಾಡ್ತಾನೆ ಮೋಕ್ಷವನ್ನ. ಹೀಗೆ ಅಸಾಧು ಸಮ್ಮತವಾದ ಒಂದು ಮಾತನ್ನ ಜನಕರಾಜ ತಾನು ಅಪೇಕ್ಷೆ ಪಡ್ತಾನೆ. ಅಪೇಕ್ಷೆ ಪಟ್ಟದ್ದರಿಂದ ದುಃಖಂ ಪ್ರದರ್ಶಯಾಮಾಸ ರಾಜ್ಯಮತ್ತಸ್ಯ ಭೂಪತೆ. ಸ್ವಲ್ಪ ರಾಜನಿಗೆ ಅಹಂಕಾರ ಬಂದದ್ದರಿಂದ ಪರಮಾತ್ಮ ವಿಚಾರ ಮಾಡ್ತಾನೆ, ಇವನಿಗೆ ದುಃಖಂ ಪ್ರದರ್ಶಯಾಮಾಸ, ದುಃಖವನ್ನು ಕೊಡಬೇಕು ಅಂತ, ದುಃಖವನ್ನು ತೋರಿಸಬೇಕು ಅಂತ ಪರಮಾತ್ಮ ಹೇಳ್ತಾನೆ. ಆ ದರ್ಶನ ಎನ್ನುವ ಶಬ್ದಕ್ಕೆ ದರ್ಶನ ಸ್ವಪ್ನ ಬುದ್ಧಿ ಶಾಸ್ತ್ರಾಸ್ತ್ರ ದೃಷ್ಟಿಸು ಅಂತ ಹೇಳಿದ್ದರಿಂದ, ದರ್ಶನ ಶಬ್ದಕ್ಕೆ ಸ್ವಪ್ನ ಎನ್ನುವಂತಹ ಅರ್ಥನೂ ಇದ್ದದ್ದರಿಂದ ಆ ಜನಕರಾಜನಿಗೆ ಸ್ವಪ್ನ ಬೀಳುವಂತಹದ್ದಾಯಿತು. ಆ ಜನಕರಾಜನಿಗೆ ಸ್ವಪ್ನದಲ್ಲಿ ತಾನು
ದುಃಖವನ್ನು ತೋರಿಸುವಂಥವನಾಗ್ತಾನೆ. ಏನು ತೋರಿಸ್ತಾನೆ ಪರಮಾತ್ಮ ಅಂದರೆ, ಕದಾಚಿತ್ ದೈವಯೋಗೇನ ಕುಶಕೇತು ರಥಾನುಭತಿಂ, ದೈವಯೋಗದಿಂದ ಕುಶಕೇತು ತಾನು ಮರಣವನ್ನು ಹೊಂದುವಂಥವನಾಗ್ತಾನೆ. ಮರಣವನ್ನು ಹೊಂದಿದ ಮೇಲೆ ಅವನ ಹೆಂಡತಿ ತಾನು ಸಹಗಮನವನ್ನು ಹೋಗ್ತಾಳೆ, ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ಭಾರೀ ದುಃಖ ಆಯಿತು ಅವನಿಗೆ. ವಯಸ್ಸಾಗಿದೆ ರಾಜನಿಗೆ, ರಾಜ್ಯ ಅತ್ಯಂತ ದೊಡ್ಡದಾದ ರಾಜ್ಯ, ರಾಜ್ಯವನ್ನು ತಾನು ನೋಡ್ಕೊಳ್ಳೋದು ಹೇಗೆ, ಎಲ್ಲ ತಮ್ಮನಿಗೆ ಒಪ್ಪಿಸಿ ಆನಂದದಿಂದ ಇದ್ದ ಜನಕರಾಜ, ಎಲ್ಲ ಕುಶಕೇತು ತಾನು ಎಲ್ಲವನ್ನ ಮಾಡಿಕೊಂಡು ಹೋಗುವಂಥವನು, ಇವನಿಗೇನೂ ಚಿಂತನೆ ಇದ್ದಿದ್ದಿಲ್ಲ ಜನಕರಾಜನಿಗೆ. ಈಗ ತಮ್ಮ ಮರಣವನ್ನು ಹೊಂದಿದ್ದಾನೆ, ಎಲ್ಲ ಜವಾಬ್ದಾರಿ ಇವನ ಮೇಲೆ ಬಿತ್ತು. ರಾಜ್ಯದ ಜವಾಬ್ದಾರಿ ಒಂದು ಕಡೆ ಆದರೆ ಮಕ್ಕಳು, ಚಿಕ್ಕ ಮಕ್ಕಳು, ಇನ್ನೂ ಹೆಣ್ಣು ಮಕ್ಕಳು, ನಾಲ್ಕು ಜನ ಹೆಣ್ಣು ಮಕ್ಕಳಿವೆ, ಅತ್ಯಂತ ರೂಪವತಿ ಸೌಂದರ್ಯವುಳ್ಳಂತಹ ಆ ಹೆಣ್ಣು ಮಕ್ಕಳುಗಳು, ಅವರನ್ನು ನೋಡಿ ಇನ್ನೂ ದುಃಖ ಪಡ್ತಾ ಇದ್ದಾನೆ ಜನಕರಾಜ. ಈ ಮಕ್ಕಳ ಗತಿ ಏನು, ಇವರ ಲಾಲನೆ ಪಾಲನೆ ಪೋಷಣೆಗಳನ್ನು ಮಾಡುವವರು ಯಾರು? ಈ ತರಹ ಜನಕರಾಜ ಭಾರೀ ದುಃಖವನ್ನು ಪಡ್ತಾ ಇದ್ದ. ಚಕಾರ ಪ್ರೇತ ಕಾರ್ಯಾಣಿ ಪುತ್ರಾಣಾಂ ಚೈವ ಶೇಷವ, ಮಕ್ಕಳು ಚಿಕ್ಕವರಾದ್ದರಿಂದ ಎಲ್ಲ ಅವರದು ದೈಹಿಕ ಕ್ರಿಯೆಗಳನ್ನು ತಾನೇ ಮಾಡುವಂತಹವನಾಗ್ತಾನೆ. ತಾನೇ ಮಾಡಿ ಆ ದುಃಖವನ್ನು ಯಾರ ಮುಂದೆಯೂ ಹೇಳಿಕೊಳ್ಳದೆ ತಾನು ವ್ಯಥೆಯನ್ನು ಪಡುವಂತಹವನಾಗ್ತಾನೆ. ಹೀಗೆ ವ್ಯಥೆ ಪಡ್ತಾ ತಾನು ಕುಳಿತಿರುವಾಗ ಪರಮಾತ್ಮ ಭಕ್ತವತ್ಸಲ, ದುಃಖ ಕೊಟ್ಟರೆ ಆ ದುಃಖದ ಹಿಂದಿಂದ ತಾನು ಸುಖವನ್ನು ಸಿದ್ಧ ಮಾಡಿ ಇಟ್ಟು ಬಿಟ್ಟಿರ್ತಾನೆ. ನಾವು ಸ್ವಲ್ಪ ಕಾಯಬೇಕಷ್ಟೇ, ಈ ದುಃಖದ ಅವಧಿ ಮುಗಿಯುವವರೆಗೂ ಸ್ವಲ್ಪ ಕಾಯಿದ್ವಿ ಅಂತ ಆದರೆ ಆ ಸುಖ ತನ್ನಿಂದ ತಾನೇ ಬರ್ತದೆ. ಹೇಗೆ ರೋಗ ಬಂದಿರ್ತದೆ, ರೋಗ ಬಂದಾಗ ಔಷಧಿ ತಗೊಂಡ ತಕ್ಷಣ ಅದು ಕಡಿಮೆ ಆಗಲಿ ಅಂದರೆ ಸಾಧ್ಯ ಇಲ್ಲ, ನಾಲ್ಕು ದಿನ ಬೇಕು ಔಷಧಿ, ನಾಲ್ಕಾರು ದಿನ ಔಷಧಿ ತಗೊಂಡ್ರೆ ಬಂದಿರುವ ರೋಗಗಳು ಪರಿಹಾರ ಆಗ್ತದೆ. ಹಾಗೆ ದುಃಖ ಬಂದಿದೆ, ಅದರ ಜೊತೆಗೆ ಸುಖವೂ ಬರ್ತದೆ, ಸ್ವಲ್ಪ ತಾಳ್ಮೆಯಿಂದಿರಬೇಕು. ಸ್ವಲ್ಪ ಸಮಯ ಕಳೆಯುವಷ್ಟರಲ್ಲಿ ಪರಮಾತ್ಮ ದೈವಯೋಗದಿಂದ ಅಲ್ಲಿ ಆ ಜನಕರಾಜನಿಗೆ ಸುಖವನ್ನು ಕಳಿಸ್ತಾನೆ. ಏನು ಸುಖ ಬಂತು ಅಂತಂದರೆ, ತಮ್ಮ ಪುರೋಹಿತರು ಅಲ್ಲಿ ಬರ್ತಾ ಇದ್ದಾರೆ. ತಸ್ಯ ದುಃಖಸ್ಯ ಶಾಂತ್ಯರ್ಥಂ ಶತಾನಂದ ಪುರೋಹಿತ ಸಂಪ್ರಾಪ್ತೋ ದೈವಯೋಗೇನ ವಾಮದೇವಾನುಜೋಮಿ. ಅಲ್ಲಿ ಜನಕರಾಜನ ದುಃಖದ ಶಾಂತಿಗಾಗಿ ಶತಾನಂದ ಎನ್ನುವಂತಹ ಹೆಸರಿನ ಪುರೋಹಿತರು ಬರುವಂತಹವರಾಗಿದ್ದಾರೆ. ಅಂದರೆ ಯಾವ ದುಃಖಕ್ಕೆ ಯಾವುದು ಸರಿಯಾದ ಮದ್ದು, ಅದನ್ನೇ ಪರಮಾತ್ಮ ಕಳಿಸ್ತಾನೆ. ಈಗ ದುಃಖ ಅದಕ್ಕೆ ಔಷಧಿ ಯಾವುದು ಅಂದರೆ ಸುಖನೇ ಅದಕ್ಕೆ ಔಷಧಿ. ಅದಕ್ಕೆ ಯಾರನ್ನು ಕಳಿಸಿದ? ದುಃಖ ಬಂದಾಗ ನಮಗೆ ಸುಖ ಬಂತು ಅಂತ ಆದರೆ ದುಃಖ ಪರಿಹಾರ ಆಗುವಂತಹದ್ದು. ಇವನಿಗೆ ಬಂದಿರುವ ಒಂದು ದುಃಖಕ್ಕೆ ಜನಕರಾಜನಿಗೆ ಒಂದೇ ದುಃಖ ಆಗಿದೆ, ತಮ್ಮಂದ್ರ ಮರಣ ಹೊಂದಿದ್ದಾರೆ, ಹೆಣ್ಣು ಮಕ್ಕಳು ಚಿಕ್ಕವರಿದ್ದಾರೆ, ಏನು ಮಾಡಲಿ ಅಂತ ದುಃಖ. ಆ ದುಃಖವನ್ನು ಪರಿಹಾರ ಮಾಡುವುದಕ್ಕಾಗಿ ಶತಾನಂದರನ್ನು ಕರೆಸ್ತಾರೆ. ನೂರು ಆನಂದ, ಒಂದೇ ಆನಂದ, ಏ ಒಂದೇ ದುಃಖ ಬಂದೇ ಒಂದೇ ಆನಂದ ಹೋಗಲಿ ಅಂತಲ್ಲ, ಶತಾನಂದ. ಇನ್ನು ಶತಶಬ್ದಕ್ಕೆ ನೂರು ಅಂತ ಅಷ್ಟೇ ಅಲ್ಲ, ಸಾವಿರ ಎನ್ನುವ ಅರ್ಥವನ್ನು ಇಟ್ಕೋಬಹುದು, ಲಕ್ಷ ಅನಂತ ಎನ್ನುವ ಅರ್ಥವನ್ನು ಶತಶಬ್ದಕ್ಕೆ ನಾವು ಇಟ್ಕೋಬಹುದು. ಆದ್ದರಿಂದ ಅನಂತವಾದ ಆನಂದವನ್ನು ತನ್ನ ಭಕ್ತನಿಗಾಗಿ ಪರಮಾತ್ಮ ಕಳಿಸಿದ. ಆದ್ದರಿಂದ ಶತಾನಂದ ಎನ್ನುವ ಪುರೋಹಿತರು ಜನಕರಾಜನ ಮನೆಗೆ ಬರ್ತಾರೆ. ಬಂದಿರುವ ಪುರೋಹಿತರನ್ನು ರಾಜ ನೋಡ್ತಾನೆ. ನೋಡಿ ರಾಜ ಪೂಜಾ ಅಕಲ್ಪಯದ, ಎಷ್ಟೇ ದುಃಖದಲ್ಲಿದ್ದರು ಬಂದ ಬರಲಿ ಬಿಡಂತನೂ ಆಗಿಲ್ಲ. ಬಂದವರಿಗೆ, ಅತಿಥಿಗಳಿಗೆ, ಗುರುಗಳಿಗೆ, ಹಿರಿಯರಿಗೆ ಸತ್ಕಾರವನ್ನು ಮಾಡುವುದು ಇದು ಕರ್ಮ. ಆದ್ದರಿಂದ ಬಂದಿರುವ ರಾಜನಿಗೆ, ಬಂದಿರುವ ಶತಾನಂದ ಋಷಿಗಳಿಗೆ ತಾನು ದುಃಖದಲ್ಲಿದ್ದರೂ ಎದ್ದು ಅವರಿಗೆಲ್ಲ ತರಹದ ಉಚಿತವಾದ ಪೂಜೆಯನ್ನು ತಾನು ಮಾಡ್ತಾನೆ. ಸಪೂಜಿತೋ ಮುನಿವರೈಹಿ ನಿವಿಷ್ಟೋ ಮೃಗಚರಮಣಿ, ಕೃಷ್ಣಾಂಜನವನ್ನು ಹಾಕಿ ಆ ಶತಾನಂದರನ್ನು ಕೂಡಿಸ್ತಾನೆ. ಕೂಡಿಸಿ ಕಾಲೋಚಿತವಾದ ಕ್ಷೇಮ ಮೊದಲಾದಂತಹ ಎಲ್ಲ ಮಾತುಗಳನ್ನು ಪರಸ್ಪರವಾಗಿ ಮಾತನಾಡಿಕೊಳ್ತಾರೆ. ಮಾತನಾಡಿಕೊಂಡ ಮೇಲೆ ಜನಕರಾಜ ತನಗೆ ಆಗಿರುವ ದುಃಖವನ್ನು ಹೇಳಿಕೊಳ್ತಾನೆ ಶತಾನಂದರ ಮುಂದೆ. ಏನು ಹೇಳ್ತಾನೆ ಅಂತಂದರೆ, ಶತಾನಂದ ಮಹಾಪ್ರಾಜ್ಞ ಕಾಗತಿ ಸ್ಯಾಪಿತೋ ಮಮ. ಇಲ್ಲಿಯವರೆಗೂ ಎಲ್ಲವೂ ಸಂತೋಷದಿಂದ ನಡೀತಾ ಇತ್ತು, ತಮ್ಮ ಇದ್ದ, ರಾಜ್ಯಭಾರ ಮಾಡ್ತಾ ಇದ್ದ, ತಮ್ಮನ ಹೆಂಡತಿ ಇದ್ಲು, ಮಕ್ಕಳನ್ನು ನೋಡಿಕೊಳ್ತಾ ಇದ್ಲು, ಇನ್ನು ಮುಂದೆ ನನ್ನ ಗತಿ ಏನು? ಈ ರೀತಿಯಾಗಿ ಕೇಳಿದಾಗ ಅಷ್ಟೇ ಅಲ್ಲದೆ ತನ್ನ ಎಲ್ಲ ದುಃಖವನ್ನು ಗುರುಗಳ ಮುಂದೆ ತಾನು ಹೇಳಿಕೊಳ್ತಾನೆ. ಬಹವಹ ಶತ್ರವಹ ಸಂತೆ ರಾವಣೇಂದ್ರ ಜಿತಾದಯ, ರಾವಣ ಇಂದ್ರಜಿತ್ ಮೊದಲಾದಂತಹ ಅನೇಕ ಜನ ಶತ್ರುಗಳೆಲ್ಲ ಇದ್ದಾರೆ, ಅವರು ಯಾವಾಗ ನನ್ನ ರಾಜ್ಯಕ್ಕೆ ಮುತ್ತಿಗೆ ಹಾಕ್ತಾರೋ ನನಗೆ ಗೊತ್ತಿಲ್ಲ,
ಅವರ ಜೊತೆಗೆ ಯುದ್ಧ ಮಾಡುವ ಶಕ್ತಿಯೂ ಕೂಡ ನನಗೆ ಕ್ಷೀಣಿಸುವಂತಹದ್ದಾಗಿದೆ. ಇನ್ನು ಮನೆಯಲ್ಲಿ ಅತ್ಯಂತ ಸುಂದರಿಯರಾದಂತಹ ಮಕ್ಕಳಿದ್ದಾರೆ. ಸೀತಾದೇವಿ ತ್ರಿಲೋಕ ಸುಂದರಿ ಅವಳು, ಅವಳಷ್ಟು ಸುಂದರಳಾದವಳು ಮೂರು ಲೋಕದಲ್ಲಿಯೇ ಎಲ್ಲಿಯೂ ಇಲ್ಲ. ಅವಳನ್ನು ಅಪಹಾರ ಮಾಡುವುದಕ್ಕಾಗಿ ರಾವಣನಾದರೂ ಯಾವ ಸಮಯದಲ್ಲಿಯೂ ಮನೆಗೆ ಬಂದು ಬಿಡ್ತಾನೆ, ಏನೋ ಒಂದು ವಿಚಾರವನ್ನಿಟ್ಟುಕೊಂಡು ಮನೆಗೆ ಬರುವಂತಹವನಾಗ್ತಾ ಇದ್ದಾನೆ. ಆದ್ದರಿಂದ ಗುರುಗಳೇ, ನನಗೆ ಈ ಎಲ್ಲ ದುಃಖಗಳ ಪರಿಹಾರ ಆಗುವ ಹಾಗೆ ಏನಾದರೂ ಉಪದೇಶವನ್ನು ಮಾಡಬೇಕು, ಏನಾದರೂ ಪರಿಹಾರವನ್ನು ನನಗೆ ಹೇಳಬೇಕು ಅಂತ ಹೇಳಿ ಜನಕರಾಜ ಶತಾನಂದರಿಗೆ ಕೇಳುವಂತಹವನಾಗ್ತಾ ಇದ್ದಾರೆ. ಮೊದಲನೇದು ಬಂದಿರುವಂತಹ ರಾವಣಾದಿಗಳಿಂದ ಆಗುವ ತೊಂದರೆ ಎಲ್ಲ ಪರಿಹಾರ ಆಗಬೇಕು. ಇನ್ನು ಆ ಸೀತಾದೇವಿ ಅತ್ಯಂತ ಸುಂದರಳಾಗಿದ್ದಾಳೆ. ಸೀತಾದೇವಿಗೆ ಇನ್ನುಳಿದ ಮೂರು ಜನ ಹೆಣ್ಣು ಮಕ್ಕಳಿಗೂ ಉತ್ತಮವಾದ ವರ ಸಿಗಬೇಕು. ಮತ್ತು ಆ ವರ ಹೇಗಿರಬೇಕು ಅಂತಂದರೆ ಏಕರಾಜ ಸುತ, ಒಂದೇ ರಾಜನ ನಾಲ್ಕು ಜನ ಮಕ್ಕಳಿಗೆ ನನ್ನ ಈ ನಾಲ್ಕೂ ಜನ ಹೆಣ್ಣು ಮಕ್ಕಳು ಸೊಸೆಯಂದರಾಗಿ ಹೆಂಡಂದಿರಾಗಿ ಹೋಗಬೇಕು ಅಂತ ಹೇಳಿ ಅವನು ಜನಕರಾಜ ಶತಾನಂದರಿಗೆ ಈ ಪ್ರಶ್ನೆಗಳನ್ನು ಕೇಳ್ತಾನೆ. ಕೇಳಿದ ಮೇಲೆ ಅವನ ದುಃಖವನ್ನು ಪರಿಹಾರ ಮಾಡುವುದಕ್ಕಾಗಿಯೇ ಬಂದಿರುವಂತಹ ಶತಾನಂದರು ಹೇಳ್ತಾರೆ, ರಾಜ ನೀನೇನು ಚಿಂತೆ ಮಾಡಬೇಡಪ್ಪ, ಅಸ್ತಿ ಕಶ್ಚಿತ್ ವಿಶೇಷೋಸ್ಮಿನ್ ಭೂಲೋಕೆ ಭೂಮಿಪಾಲಕ ದುಹಿತುಸ್ತವ ಕಲ್ಯಾಣಂ ಸುಖದಂ ಶತ್ರುನಾಶನಂ. ಭೂಮಿಯ ಮೇಲೆ ಒಂದು ವಿಶೇಷ ಇದೆ, ಆ ವಿಶೇಷದ ಶ್ರವಣದಿಂದ ದರ್ಶನದಿಂದ ಸ್ಪರ್ಶದಿಂದ ಎಲ್ಲ ತರಹದ ಕಲ್ಯಾಣಗಳು ಆಗುವಂತಹದ್ದು. ದುಹಿತು ತವ ಕಲ್ಯಾಣ, ಮೊದಲೇದು ಮಕ್ಕಳಿಗೆ ಕಲ್ಯಾಣ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಿ, ಆ ಕಲ್ಯಾಣ ಆಗ್ತದೆ. ಸುಖದಂ ಸುಖ ಸಿಗುತ್ತದೆ, ಏನು ಕಳೆದುಕೊಂಡಿದ್ದಿ ಸುಖ ಸುಖ ಸಿಗುತ್ತದೆ. ಶತ್ರುನಾಶನ, ಶತ್ರುಗಳ ಭಯ ಇದೆ, ರಾವಣ ಇಂದ್ರಜಿತಾದಿ ಶತ್ರುಗಳ ಭಯ ಇದೆ ಅಂತ ಹೇಳಿದೆಯಲ್ಲ, ಆ ರಾವಣ ಇಂದ್ರಜಿತಾದಿ ಶತ್ರುಗಳ ಭಯ ನಿನಗೆ ಹೋಗುವಂತಹದ್ದಾಗ್ತದೆ, ಆ ಶತ್ರುಗಳೆಲ್ಲರೂ ಕೂಡ ನಾಶವಾಗಿ ಹೋಗುವಂತವರು ಅಂತ ಕೇಳಿದಾಗ ಜನಕರಾಜ ಕೇಳ್ತಾನೆ, ಏನದು ವಿಶೇಷ ಹೇಳಬೇಕು ಅಂತ ಕೇಳಿದಾಗ ಶತಾನಂದರು ಹೇಳ್ತಾರೆ, ವೈಕುಂಠಗಿರಿ ಮಾಹಾತ್ಮ್ಯಂ ಸಭವಿಷ್ಯಂ ಸಹೋತ್ತರಂ ಕಲೌ ತತ್ ಕೀರ್ತನಂ ಪುಣ್ಯಂ ಸರ್ವ ದುಃಖಹರಂ ಹಶಿವಂ. ಜನಕರಾಜ, ವೆಂಕಟಾಚಲ ಮಹಾತ್ಮೆಯನ್ನು ನೀನು ಶ್ರವಣ ಮಾಡಬೇಕು. ಆ ವೆಂಕಟಾಚಲ ಮಹಾತ್ಮೆಯ ಶ್ರವಣದಿಂದ ಪುಣ್ಯ ಸರ್ವ ದುಃಖ ಪರಿಹಾರವೂ ಆಗುವಂತಹದ್ದಾಗ್ತದೆ. ಹೇಗಿದೆ ಗೊತ್ತಾದು? ಸಭವಿಷ್ಯಂ ಸಹೋತ್ತರಂ, ಅದಕ್ಕೆ ಭವಿಷ್ಯವೂ ಇದೆ ಮತ್ತು ಹಿಂದಿನ ಭವಿಷ್ಯವೂ ಇದೆ. ಅಂದರೆ ಭವಿಷ್ಯ ಅಂತಂದರೆ ಕೇವಲ ಕೆಲವೊಂದು ಪರ್ವತಗಳಿದೆ, ಈ ಪರ್ವತ ಹೇಗಿದೆ ಅಂತಂದರೆ ಇದಕ್ಕೆ ಹಿಂದಿನ ಯುಗದಲ್ಲಿಯೂ ಒಂದು ಕಥೆ ಇದೆ, ಆಗಲೂ ಅನಂತ ಪುಣ್ಯವನ್ನು ತಂದುಕೊಡುವಂತಹದ್ದು. ನಾಲ್ಕು ಯುಗಗಳು, ನಾಲ್ಕೂ ಯುಗದಲ್ಲಿ ಒಂದೊಂದು ಶ್ರೇಷ್ಠವಾದ ಹೆಸರಿನಿಂದ ಯುಕ್ತವಾದ ಇದು ಸಭವಿಷ್ಯ ಸಹೋತ್ತರವಾಗಿ ಇರುವಂತಹದ್ದಾಗಿದೆ ಅಂತ ಶತಾನಂದರು ಹೇಳ್ತಾರೆ. ಅಷ್ಟೇ ಅಲ್ಲದೆ ಧನಕಾಮಸ್ಯ ಧನದಂ ಪುತ್ರಕಾಮಸ್ಯ ಪುತ್ರದಂ ರೋಗಾರ್ಥಾನಂ ರೋಗಹರಂ ಜ್ಞಾನಿನಾಂ ಜ್ಞಾನಸಾಧನಂ. ಯಾರಿಗೆ ಹಣದ ಅಪೇಕ್ಷೆ ಇದೆ ಹಣ, ಸಂತಾನ ಅಪೇಕ್ಷೆ ಇರೋರಿಗೆ ಸಂತಾನ, ರೋಗಾರ್ಥಾನಂ ರೋಗಹರಂ, ಯಾರಿಗೆ ರೋಗ ಇದೆಯೋ ಅವರಿಗೆ ರೋಗ ಪರಿಹಾರ, ಯಾರಿಗೆ ಜ್ಞಾನಾಪೇಕ್ಷೆ ಇದೆಯೋ ಅವರಿಗೆ ಜ್ಞಾನ ಸಾಧನವಾಗಿದೆ. ಅಷ್ಟೇ ಅಲ್ಲದೆ ಈ ಶಾಸ್ತ್ರವನ್ನು, ಈ ಶ್ರೀನಿವಾಸನ ಕಥೆಯನ್ನು ಶ್ರವಣ ಮಾಡಿಯೇ ಬ್ರಹ್ಮಪದಂಗತ, ಬ್ರಹ್ಮದೇವರು ಆ ಬ್ರಹ್ಮ ಎನ್ನುವಂತಹ ಸ್ಥಾನವನ್ನು ಪದವಿಯನ್ನು ಪಡೆಯುವಂತಹವರಾಗಿದ್ದಾರೆ. ನೀಲಕಂಠರಾದ ರುದ್ರದೇವರು ನಿರ್ವಿಷಃ ಸುಖಮಾಪ್ತವ, ಈ ಶ್ರೀನಿವಾಸ ಕಲ್ಯಾಣದ ಶ್ರವಣದಿಂದ ಅವನು ತನ್ನ ವಿಷದ ಬಾಧೆಯನ್ನು ಪರಿಹಾರ ಮಾಡಿಕೊಳ್ಳುವಂತಹವನಾದ. ವಜ್ರಿ ನಾಗಪದಂ ಪ್ರಾಪ್ತ, ವಜ್ರಿ ಅಂದರೆ ಇಂದ್ರ ಅಂತ ಅರ್ಥ, ಆ ಇಂದ್ರನು ತಾನು ಸ್ವರ್ಗಾಧಿಪತ್ಯವನ್ನು ಈ ಶ್ರೀನಿವಾಸನ ಕಲ್ಯಾಣದ ಶ್ರವಣದಿಂದ ಪಡೆಯುವಂತಹವನಾದ. ಕಿಮುಕ್ತೇನ ವಿಶೇಷೇಣ ತತ್ಫಲಂ ಕ್ಷಿಪ್ರಮೇಶ್ಯಸಿ, ಇಂತಹ ಶ್ರೇಷ್ಠವಾದ ಫಲಗಳನ್ನೇ ಆ ಎಲ್ಲ ವ್ಯಕ್ತಿಗಳು ಪಡೆದಿದ್ದಾರೆ ಅಂತಾದ ಮೇಲೆ ಇನ್ನು ನಿನ್ನದು ಅತ್ಯಂತ ದುಃಖ, ಅತ್ಯಂತ ಅಲ್ಪವಾದದ್ದು ಈ ದುಃಖ, ಈ ದುಃಖ ಬೇಗನೆ ಪರಿಹಾರ ಆಗುವಂತಹದ್ದು ಅಂತ ಹೇಳಿ ಶತಾನಂದರು ಹೇಳ್ತಾ ಇದ್ದಾರೆ. ಜನಕರಾಜ ಪ್ರಶ್ನೆ ಕೇಳ್ತಾನೆ, ಆ ವೈಕುಂಠ ಮಹಾತ್ಮ್ಯವನ್ನು ನನಗೆ ಹೇಳಬೇಕು, ಅದು ಕಲೌ ತಚ್ಚರಿತಂ ಕಥಂ, ಕಲಿಯುಗದಲ್ಲಿ ಶ್ರೀನಿವಾಸನ ಕಲ್ಯಾಣ, ಆ ವೈಕುಂಠ ಮಹಾತ್ಮ್ಯ ಹೇಗಿದೆ ಎನ್ನುವುದನ್ನು ಹೇಳಬೇಕು ಅಂತ ಕೇಳಿದಾಗ ಶತಾನಂದರು ಹೇಳ್ತಾರೆ, ಕೃತೇ ವೃಷಾದ್ರಂ ವಕ್ಷಂತಿ ತ್ರೇತಾಯ ಮಂಜನಾಚಲಂ ದ್ವಾಪರೇ ಶೇಷಶೈಲೇತಿ ಕಲೌ ಶ್ರೀ ವೆಂಕಟಾಚಲಂ.
ಈ ಪರ್ವತಕ್ಕೆ ಸಭವಿಷ್ಯ ಸಹೋತ್ತರ ಅಂತ ಹಿಂದೆ ಹೇಳಿದ ಹಾಗೆ ಕೇವಲ ಒಂದೇ ಯುಗದಲ್ಲಿ ಇದಕ್ಕೆ ಕಥೆ ಇದೆ ಅಂತಲ್ಲ, ನಾಲ್ಕು ಯುಗಗಳಲ್ಲಿ ನಾಲ್ಕು ಕಥೆಗಳು ಈ ಪರ್ವತಕ್ಕೆ ಇರುವಂತಹದ್ದಾಗಿದೆ. ಕೃತಯುಗದಲ್ಲಿ ವೃಷಭಾಚಲ ಅಂತ ಈ ಪರ್ವತಕ್ಕೆ ಕರೀತಾರೆ, ತ್ರೇತಾಯುಗದಲ್ಲಿ ಅಂಜನಾಚಲ ಅಂತ ಕರೀತಾರೆ, ದ್ವಾಪರ ಯುಗದಲ್ಲಿ ಶೇಷಾಚಲ ಅಂತ ಕರೀತಾರೆ, ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಹೇಳಿ ಈ ಪರ್ವತಕ್ಕೆ ಕರೀತಾ ಇರುವುದರಿಂದಲೇ ಈ ಪರ್ವತ ವಿಶೇಷವಾದದ್ದು. ಹೇಗೆ ಒಂದು ಯುಗದಲ್ಲಿ ಪರಮಾತ್ಮನ ಒಂದು ಅವತಾರ, ಅದು ಒಂದೇ ಯುಗಕ್ಕೆ ಸಮಾಪ್ತಿ, ಆದರೆ ಅದರ ಕಥೆ ಹೇಗೆ ಅನಂತ ಕಾಲದವರೆಗೂ ಅನಂತ ಯುಗಗಳವರೆಗೂ ಇರುವಂತಹದ್ದು, ಹಾಗೆ ಈ ಪರ್ವತವು ಕೂಡ ನಾಲ್ಕೂ ಯುಗಗಳಲ್ಲಿ ಹುಟ್ಟಿ ನಾಲ್ಕೂ ಯುಗಗಳಲ್ಲಿ ಎಲ್ಲ ಭಕ್ತರಿಗೂ ಪುಣ್ಯವನ್ನು ತಂದುಕೊಡುವಂತಹ ಪರ್ವತವಾಗಿದೆ ಅಂತ ಶತಾನಂದರು ಹೇಳ್ತಾರೆ. ಯುಗಭೇದದಿಂದ ಇದಕ್ಕೆ ನಾಲ್ಕು ಹೆಸರುಗಳಿದೆ ಅಂತ ಹೇಳಿದಾಗ ಜನಕ ರಾಜ ಪ್ರಶ್ನೆ ಕೇಳ್ತಾನೆ, ಕೃತೆ ವೃಷಾತ್ರಿ ಚ ಕಥಂ ನಾಮ ಭವಿಷ್ಯತಿ. ಗುರುಗಳೇ ಶತಾನಂದರೇ, ಈ ಪರ್ವತಕ್ಕೆ ಕೃತಯುಗದಲ್ಲಿ ವೃಷಭಾಚಲ ಅಂತ ಹೇಗೆ ಹೆಸರು ಬಂತು ಅದನ್ನು ನನಗೆ ವಿಸ್ತಾರವಾಗಿ ಹೇಳಬೇಕು ಅಂತ ಕೇಳಿದಾಗ ಶತಾನಂದರು ಹೇಳ್ತಾರೆ, ಪುರಾತು ವೃಷಭೋ ನಾಮ ರಾಕ್ಷಸೋ ವೃಕ್ಷಕರ್ಮ ಕೃತ ಆಕ್ರಮ್ಯ ಶೇಷಶೈಲಂತೂ ತಾಪಸಾನ್ ಅತ್ಯಬಾದಯತ. ಈ ಪರ್ವತಕ್ಕೆ ಹೇಗೆ ವೃಷಭಾದ್ರಿ ವೃಷಭಾಚಲ ಅಂತ ಹೆಸರು ಬಂತು ಎನ್ನುವುದನ್ನು ಹೇಳೋದಕ್ಕೆ ಹೊರಡ್ತಾರೆ. ಹಿಂದೆ ವೃಷಭ ಎನ್ನುವ ಹೆಸರಿನಿಂದ ಯುಕ್ತನಾದ ಒಬ್ಬ ರಾಕ್ಷಸನಿದ್ದ, ವೃಕ್ಷ ಕರ್ಮಕೃತ ಕೆಟ್ಟ ಕರ್ಮಗಳನ್ನೇ ಮಾಡೋದು, ಯಾವಾಗಲೂ ಸಜ್ಜನರಿಗೆ ತೊಂದರೆ ಕೊಡೋದು, ಆ ಕಾಡಿನಲ್ಲಿ ಆ ಪರ್ವತದ ಮೇಲೆ ಹೋಗುವಂತಹ ಯಾರು ಸಜ್ಜನರಿದ್ದಾರೆ ಮನುಷ್ಯರಿದ್ದಾರೆ ಅವರಿಗೆಲ್ಲ ತೊಂದರೆ ಕೊಡೋದು, ಈ ಕೆಲಸವನ್ನು ಯಾವಾಗಲೂ ಮಾಡುವಂಥವರು. ತೇನ ಸಂಕ್ಲಿಷ್ಟ ತಪಸಃ ತದ್ವದೇ ಶರಣಂ ಗತ. ಎಲ್ಲ ಋಷಿಮುನಿಗಳು ಅವನನ್ನು ಸಾಯಿಸುವುದಕ್ಕಾಗಿ ಅವನಿಂದ ಆಗುವ ದುಃಖದ ಬಾಧೆಯನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಇಂದ್ರಾದಿ ದೇವತೆಗಳ ಹತ್ತಿರ ಮೊರೆ ಹೋಗ್ತಾರೆ. ಮೊರೆ ಹೋದಾಗ ಅವರೆಲ್ಲರೂ ಏನು ಮಾಡಿದರು, ನೇರವಾಗಿ ಬರಲಿಲ್ಲ ಅವರನ್ನು ಸಂಹಾರ ಮಾಡೋದಕ್ಕೆ. ಎಲ್ಲಿ ಹೋಗ್ತಾರೆ, ಎಲ್ಲರೂ ಬ್ರಹ್ಮದೇವರ ಹತ್ತಿರ ಹೋಗ್ತಾರೆ. ಬ್ರಹ್ಮದೇವರು ಸಾಕ್ಷಾತ್ ಪರಮಾತ್ಮನ ಹತ್ತಿರ ಹೋಗ್ತಾರೆ. ಹೋಗಿ ಪರಮಾತ್ಮನ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾರೆ. ಪರಮಾತ್ಮ ಭಗವನ್ ಅರವಿಂದಾಕ್ಷ ವೃಷಭೋ ನಾಮ ರಾಕ್ಷಸ ಅಬಾಧಯತ್ ಸದಾ ಕ್ರೂರ ತಪೋಭಂಗ ಕರಕ್ಕಲಹ. ಸ್ವಾಮಿ ಪರಮಾತ್ಮ, ಆ ಏನು ರಾಕ್ಷಸನಿದ್ದಾನೆ ವೃಷಭ ಎನ್ನುವ ಹೆಸರಿನ ರಾಕ್ಷಸ, ಆ ರಾಕ್ಷಸ ಅಬಾಧಯತ್ ಸದಾ ಯಾವಾಗಲೂ ತೊಂದರೆ ಕೊಡುವಂಥವನಾಗ್ತಾ ಇದ್ದಾನೆ, ಕ್ರೂರನಾಗಿದ್ದಾನೆ, ನಾವು ಮಾಡುವ ತಪಸ್ಸಿಗೆ ಭಂಗವನ್ನುಂಟು ಮಾಡ್ತಾನೆ, ಯಜ್ಞ ಯಾಗಗಳನ್ನು ಮಾಡ್ತಾ ಇರಬೇಕಾದಾಗ ಯಜ್ಞ ಯಾಗಗಳಿಗೆ ಅಡ್ಡಿಪಡಿಸ್ತಾನೆ. ಅದರಿಂದ ಪರಮಾತ್ಮ ನೀನು ಆ ದೈತ್ಯನ ಸಂಹಾರವನ್ನು ಮಾಡಬೇಕು ಅಂತ ಹೇಳಿದಾಗ ಪರಮಾತ್ಮ ಆಯಿತು ಅಂತ ಹೇಳುವಂಥವನಾಗ್ತಾನೆ. ಇಲ್ಲಿ ಏನಾಗ್ತದೆ ಅಂತಂದರೆ ಪ್ರಶ್ನೆ ಬರ್ತದೆ. ಏನು ಪ್ರಶ್ನೆ ಅಂದರೆ, ಸ್ವಯಂ ದೇವತೆಗಳೇ ಆ ರಾಕ್ಷಸನನ್ನು ಸಂಹಾರ ಮಾಡುವ ಶಕ್ತಿ ಇತ್ತಲ್ಲ ಅವರಿಗೆ ಅಂತಂದರೆ ಇತ್ತು. ಆದರೆ ಅವನು ರಾಕ್ಷಸನಾದರೂ ಒಂದು ಒಳ್ಳೆಯ ಗುಣ ಅವನಲ್ಲಿತ್ತು. ಅವನು ಏನು ಮಾಡ್ತಾ ಇದ್ದ ಗೊತ್ತಾ, ಸ ರಾಕ್ಷಸೋ ಮಹಾರಾಜ ತೀರ್ಥೇ ತುಂಬುರು ಸಂಧಿಕೆ. ತುಂಬುರು ತೀರ್ಥದಲ್ಲಿ ನಿತ್ಯದಲ್ಲಿಯೂ ಮೂರು ಹೊತ್ತು ಸ್ನಾನ ಮಾಡ್ತಾ ಇದ್ದ. ಸ್ನಾನ ಮಾಡಿ ಶಾಲಿಗ್ರಾಮ ಶಿಲಾಂ ಪುಣ್ಯಾಂ, ಅತ್ಯಂತ ಪುಣ್ಯಕರವಾದ ನರಸಿಂಹ ಶಾಲಿಗ್ರಾಮದ ಪೂಜೆಯನ್ನು ತಾನು ಪ್ರತಿನಿತ್ಯದಲ್ಲಿಯೂ ಮಾಡುವಂಥವನಾಗ್ತಾ ಇದ್ದ. ಆ ಶ್ರೇಷ್ಠವಾದ ಶಾಲಿಗ್ರಾಮದ ಪೂಜೆಯನ್ನು ಮಾಡ್ತಾ ಇದ್ದದ್ದರಿಂದಲೇ ಅವನು ಕ್ರೂರನಾದರೂ ರಾಕ್ಷಸನಾದರೂ ಕೂಡ ದೇವತೆಗಳು ಯಾರೂ ಅವನಿಗೆ ಸಂಹಾರವನ್ನು ಮಾಡಲಿಲ್ಲ, ದೇವತೆಗಳು ಅವನ ಜೊತೆಗೆ ಯುದ್ಧವನ್ನು ಮಾಡೋದಕ್ಕೆ ಹೊರಡಲಿಲ್ಲ. ಅಷ್ಟೇ ಅಲ್ಲದೆ ಕೇವಲ ಶಾಲಿಗ್ರಾಮ ಪೂಜೆ ಮಾಡ್ತಾ ಇದ್ದ ಅಂತ ಅಷ್ಟೇ ಅಲ್ಲ, ಎಷ್ಟು ಉಗ್ರವಾಗಿ ಆ ಪೂಜೆಯನ್ನು ಮಾಡ್ತಾ ಇದ್ದ ಅಂತಂದರೆ, ಪೂಜಾಂತೆ ಸ್ವಶಿರ ಪುಷ್ಪಂ ಖಡ್ಗೇ ನಾವರತ್ತೆ ಭೂಪತೆ. ಪೂಜೆ ಮುಗಿದ ಮೇಲೆ ಏನು ಮಾಡ್ತಾ ಇದ್ದ ಅಂದರೆ, ಖಡ್ಗವನ್ನು ತೆಗೆದುಕೊಂಡು ತನ್ನ ರುಂಡವನ್ನೇ ಕತ್ತರಿಸಿ ಆ ನರಸಿಂಹ ಶಾಲಿಗ್ರಾಮಕ್ಕೆ ಇದು ಪುಷ್ಪ ಅಂತ ತಾನು ಸಮರ್ಪಣೆ ಮಾಡ್ತಾ ಇದ್ದ. ಅವನು ಸಮರ್ಪಣೆ ಮಾಡಿದ ತಕ್ಷಣ ಮತ್ತೆ ಅವನ ಶಿರ ಅವನ ತಲೆ ಬಂದು ಅವನ ದೇಹದ ಜೊತೆಗೆ ಕೂಡಿಕೊಳ್ತಾ ಇತ್ತು. ಇವಂ ಪಂಚಸಹಸ್ರಾಣಿ ವರ್ಷಾಣಿ ವಿಗತಾನಿ ಚ. ಈ ರೀತಿಯಾಗಿ 5000 ವರ್ಷಗಳವರೆಗೆ ಪ್ರತಿನಿತ್ಯದಲ್ಲಿಯೂ ಒಂದು ದಿನವೂ ಬಿಡದೆ ಅವನು ಪೂಜೆಯನ್ನು ಮಾಡಿಕೊಂಡು ಬರ್ತಾ ಇದ್ದ. ಹೀಗೆ ದುಷ್ಟರಾದರೂ ಕೂಡ ಯಾರು ಪರಮಾತ್ಮನ ಪೂಜೆಯನ್ನು ಮಾಡ್ತಾರೆಯೋ,
ಅವರಿಗೆ ದೇವತೆಗಳು ಯಾವ ಬಾಧೆಯನ್ನು ಕೊಡುವುದಿಲ್ಲ. ಇನ್ನು ಪರಮಾತ್ಮ ಅವರಲ್ಲಿರುವ ಕ್ರೂರತ್ವವನ್ನು ಹೋಗಿಸುವುದಕ್ಕಾಗಿ ಸ್ವಯಂ ಪರಮಾತ್ಮನೇ ಬಂದು ಅವರ ಸಂಹಾರಾದಿಗಳನ್ನು ತಾನು ಮಾಡುವಂತಹವನಾಗ್ತಾನೆ. ಹೀಗೆ ಶಿಲಾಂತರ್ಗತನಾದ ಪರಮಾತ್ಮನ ಪೂಜೆಯನ್ನು ಮಾಡ್ತಾ ಇದ್ದದ್ದರಿಂದ ಯಾವ ದೇವತೆಗಳು ಅವನ ಜೊತೆಗೆ ಯುದ್ಧವನ್ನು ಮಾಡಲಿಕ್ಕೆ ಬರಲಿಲ್ಲ. ಪ್ರತಿನಿತ್ಯದಲ್ಲಿಯೂ ಪೂಜೆಯನ್ನು ಮಾಡ್ತಾ ಇದ್ದ ಪರಮಾತ್ಮ ಹೇಳ್ತಾನೆ, ಅವನ ಸಂಹಾರವನ್ನು ಮಾಡುವ ಜವಾಬ್ದಾರಿ ನನ್ನ ಮೇಲೆ ಅಂತ ಹೇಳಿ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಋಷಿಮುನಿಗಳು ತೊಡಗಿಕೊಳ್ತಾರೆ. ಕೆಲವು ದಿವಸಗಳಾದ ಮೇಲೆ ಪರಮಾತ್ಮ ಅವನ ಎದುರಿಗೆ ಬರುವಂತಹವನಾಗ್ತಾನೆ. ಎದುರಿಗೆ ಬರ್ತಾನೆ, ಬಂದ ಮೇಲೆ ಬಂದಿರುವ ಪರಮಾತ್ಮನನ್ನು ನೋಡಿ ಈ ವೃಷಭ ಮೂರ್ಛಿತನಾಗಿ ಬಿದ್ದು ಬಿಡ್ತಾನೆ. ಅಷ್ಟು ಆನಂದ ಪೂರ್ಣಗೊಂಡು ತಾನು ಮೂರ್ಛಿತನಾಗಿ ಕೆಳಗಡೆ ಬಿಡ್ತಾನೆ. ಕೆಳಗಡೆ ಬಿದ್ದ ಮೇಲೆ ಪರಮಾತ್ಮ ಅವನನ್ನು ಮೇಲೆ ಬಸ್ತಾನೆ. ಮುಹೂರ್ತಾಂತೆ ಸಮುತ್ತಾಯ ಪ್ರತ್ಯಭಾಷದ ಕೇಶವನ್, ಒಂದು ಮುಹೂರ್ತ ಆದ ಮೇಲೆ ಮೇಲೆಟ್ಟು ಪರಮಾತ್ಮನನ್ನು ನೋಡಿ ಎರಡೂ ಕೈಯನ್ನು ಜೋಡಿಸಿಕೊಂಡು ಪ್ರಾರ್ಥನೆ ಮಾಡ್ತಾನೆ. ಕೇಶವ ಅನಂತ ಗೋವಿಂದ ಶ್ರೀನಿವಾಸ ಸುರೋತ್ತಮ ನಚ ಮೋಕ್ಷಂ ನಚ ಸ್ವರ್ಗಂ ಪಾರಮೇಷ್ಟ ಪದಂ ಹರೇ. ಕೇಶವ ಅನಂತ ಮಾಧವ ಗೋವಿಂದ ಶ್ರೀನಿವಾಸ ಸುರೋತ್ತಮ ಅಂತ ಹೇಳಿ ದೇವರ ನಾಮಗಳನ್ನು ಹೇಳಿ ಪರಮಾತ್ಮನ ವಿಶೇಷವಾದ ಸ್ತೋತ್ರವನ್ನು ತಾನು ಮಾಡ್ತಾನೆ. ಸ್ತೋತ್ರವನ್ನು ಮಾಡಿ ಏನು ಕೇಳ್ತಾನೆ ಗೊತ್ತಾ, ಪರಮಾತ್ಮ ನನಗೆ ಒಂದು ವರ ಬೇಕು, ಆ ವರಕ್ಕಾಗಿಯೇ ಇಷ್ಟು ದಿವಸಗಳವರೆಗೆ ನಾನು ನಿನ್ನ ಪೂಜೆಯನ್ನು ಮಾಡ್ತಾ ಇದ್ದೇನೆ. ಏನು ವರ ಬೇಕು ಗೊತ್ತಾ, ನಚ ಮೋಕ್ಷಂ. ಎಲ್ಲರೂ ಅನ್ಕೋತಾರೆ ನಾನು ಮೋಕ್ಷವನ್ನು ಪಡೆಯುವುದಕ್ಕಾಗಿ ಈ ಪೂಜೆಯನ್ನು ಮಾಡಿದ್ದೇನೆ ಅಂತ, ಸರ್ವಥಾ ಅಲ್ಲ. ನಚ ಮೋಕ್ಷಂ, ನನಗೆ ಮೋಕ್ಷ ಬೇಡ. ನಚ ಸ್ವರ್ಗಂ, ಮೋಕ್ಷವೇ ಬೇಡ ಅಂದಮೇಲೆ ಸ್ವರ್ಗ ಯಾವ ಲೆಕ್ಕ? ಸ್ವರ್ಗ ಅಂತೂ ಪುಣ್ಯ ಇರುವವರಿಗೂ ಮಾತ್ರ, ಪುಣ್ಯ ಮುಗಿತು ಅಂದರೆ ಹೊರಗಡೆ ಕಳಿಸಿ ಬಿಡ್ತಾರೆ. ಮೋಕ್ಷನೇ ಬೇಡ, ಇನ್ನು ಆ ಸ್ವರ್ಗವನ್ನು ಅಪೇಕ್ಷೆ ಪಡ್ತೀನಾ? ಸರ್ವಥಾ ಇಲ್ಲ. ಆದ್ದರಿಂದ ಸ್ವರ್ಗನೂ ಬೇಡ. ಪಾರಮೇಷ್ಟ ಪದಂ ಹರೇ, ಬ್ರಹ್ಮದೇವರ ಏನು ಪದವಿ ಇದೆ ಆ ಪದವಿಯೂ ನನಗೆ ಬೇಡ. ಮತ್ತೇನು ಬೇಕು ಗೊತ್ತಾ ನನಗೆ? ನಯಾಚೆ ಜಗತಾಂನಾಥ, ಏನು ಕೇಳುವುದಿಲ್ಲ, ಆದರೆ ಕೇಳುವುದು ಒಂದೇ, ಏನಂದ್ರೆ ಯುದ್ಧ ಭಿಕ್ಷಾಂಚ ದೇಹಿನೇ. ಪರಮಾತ್ಮ ನನಗೆ ಯುದ್ಧ ಭಿಕ್ಷೆಯನ್ನು ಕೊಡು, ನಾನು ನಿನ್ನ ಜೊತೆಗೆ ಯುದ್ಧವನ್ನು ಮಾಡಬೇಕು. ಯಾಕೆ ನಿನ್ನ ಜೊತೆಗೆ ಯುದ್ಧವನ್ನು ಮಾಡಬೇಕು ಅಂತ ನಾನು ಅಪೇಕ್ಷೆ ಪಟ್ಟು ಇಷ್ಟು ವರ್ಷಗಳವರೆಗೆ ಪೂಜೆ ಮಾಡಿದ್ದೇನೆ ಗೊತ್ತಾ? ದಶಾವತಾರ ವಿಭವ ಶ್ರುತಸ್ಥೆ ವಿಕ್ರಮೋ ವಿಭೋ. ಪರಮಾತ್ಮ ನೀನೇನು ದಶಾವತಾರಗಳನ್ನು ಎತ್ತಿದ್ದೀ ಎನ್ನುವಂತಹ ಏನು ಕಥೆ ಇದೆ, ಆ ಕಥೆಯನ್ನು ನಾನು ಬಹಳ ದಿನದಿಂದ ಕೇಳ್ತಾ ಬಂದಿದ್ದೇನೆ. ಅಲ್ಲಿ ನೀನು ತೋರಿಸಿರುವಂತಹ ಏನು ಪರಾಕ್ರಮ ಇದೆ, ಆ ಪರಾಕ್ರಮವನ್ನು ಕೇಳಿದ್ದೇನೆ. ಆದ್ದರಿಂದ ಆ ದಶಾವತಾರದಲ್ಲಿ ನೀನು ಯಾವ ರೀತಿಯಾಗಿ ನಿನ್ನ ಪರಾಕ್ರಮವನ್ನು ತೋರಿಸಿದಿ, ಅದೇ ರೀತಿಯಾದ ಪರಾಕ್ರಮದಿಂದ ನನ್ನ ಜೊತೆಗೆ ನೀನು ಯುದ್ಧವನ್ನು ಮಾಡಬೇಕು. ಅದ್ಯ ತತ್ ಸತ್ಯಮಾದತ್ವ, ನೀನು ಅಷ್ಟೆಲ್ಲ ಅವತಾರಗಳನ್ನು ಎತ್ತಿ ಆ ಅವತಾರಗಳಲ್ಲಿ ನಿನ್ನ ಶಕ್ತಿಯನ್ನು ಪರಾಕ್ರಮವನ್ನು ತೋರಿಸಿದ್ದೀಯೋ ಇಲ್ಲೋ ಎನ್ನುವುದನ್ನು ನನ್ನ ಜೊತೆಗೆ ಈಗ ಯುದ್ಧ ಮಾಡಿ ಅದನ್ನು ನೀನು ಸತ್ಯಮಾದತ್ವ ಸತ್ಯ ಮಾಡಿ ನನಗೆ ತೋರಿಸಬೇಕು ಅಂತ ಹೇಳಿ ವೃಷಭ ಕೇಳ್ತಾನೆ. ಇದು ಪರಮಾತ್ಮನ ಒಂದು ಲೀಲೆ. ಯಾವಾಗ ಯಾರ ಬಾಯಿಂದ ಏನು ನುಡಿಸಬೇಕು ಅದನ್ನೇ ನುಡಿಸ್ತಾನೆ ಪರಮಾತ್ಮ. ನನಗೆ ಮೋಕ್ಷ ಕೊಡಪ್ಪ ಸ್ವಾಮಿ ಅಂತ ಕೇಳಿದ್ರೆ ಮುಗಿದು ಹೋಗ್ಬಿಡ್ತಿದ್ದ, ಏನಿರಲಿಲ್ಲ, ನೇರವಾಗಿ ಮೋಕ್ಷಕ್ಕೆ ಹೋಗಿಬಿಡ್ತಿದ್ದ. ಅಂದರೆ ಯಾವ ಜೀವಿಗೆ ಏನು ಯೋಗ್ಯತೆ ಇದೆ ಆ ಯೋಗ್ಯತೆಗೆ ಅನುಗುಣವಾಗಿಯೇ ಪರಮಾತ್ಮ ಅವರ ಬಾಯಿಂದ ಹರವನ್ನು ಅಪೇಕ್ಷೆ ಪಡ್ತಾನೆ. ಧ್ರುವರಾಜರು ತಾವೆಲ್ಲ ವರವನ್ನ ಪರಮಾತ್ಮನ ಹತ್ರ ಕೇಳಿಕೊಂಡ ಮೇಲೆ ನಂತರ ದುಃಖ ಪಡ್ತಾರೆ. ಏನು ದುಃಖಪಟ್ಟರು? ಈಗ ತುಚ್ಛವಾದದ್ದನ್ನು ನಾನು ಕೇಳಿಬಿಟ್ಟೆ ಪರಮಾತ್ಮನ ಹತ್ತಿರ. ಕೋಟ್ಯಾಂತರ ಗಟ್ಟಲೆ ದುಡ್ಡನ್ನು ದಾನವಾಗಿ ಕೊಡುವ ವ್ಯಕ್ತಿಯ ಹತ್ರ ಹೋಗಿ ನಾನು 1 ರೂಪಾಯಿ ಕೊಡಪ್ಪ ಸಾಕು ಅಂತ ಕೇಳಿದ ಹಾಗೆ ನನ್ನ ಪರಿಸ್ಥಿತಿ ಆಯ್ತಲ್ಲ. ಸಾಕ್ಷಾತ್ ಮೋಕ್ಷವನ್ನು ಕೊಡುವ ಪರಮಾತ್ಮ ಬಂದಾಗ ನಾನು ಏನು ಮಾಡಿದೆ? ಯಾವುದೇ ತರಹದ ಮೋಕ್ಷವನ್ನು ಕೇಳಿದೆ, ಕೇವಲ ಒಂದು ಧ್ರುವ ಅನಿತ್ಯವಾದ ಸ್ಥಾನವನ್ನು ನಾನು ಕೇಳಿದೆ ಅಂತ ಹೇಗೆ ಧ್ರುವರಾಜ ಅಲ್ಲಿ ದುಃಖವನ್ನು ಪಡ್ತಾನೆ, ಹಾಗೆ ಇಲ್ಲಿಯೂ ವೃಷಭ ಅವನೇನು ದುಃಖ ಪಡಲಿಲ್ಲ, ಅವನಿಗೆ ಬೇಕಾದದ್ದೇ ಯುದ್ಧ, ಅವನಿಗೆ ಸಂತೋಷನೇ ಆಯಿತು. ಆದರೆ ಪರಮಾತ್ಮನ ಒಂದು ಲೀಲೆ ಅದು, ಯಾರ ಬಾಯಿಂದ ಏನು ನುಡಿಸಬೇಕು, ಯಾರಿಗೆ ಏನು ಯೋಗ್ಯತೆ ಇದೆ ಅಷ್ಟನ್ನು ಮಾತ್ರ ಪರಮಾತ್ಮ ಕೊಡುವಂತವನಾಗ್ತಾನೆ. ಅವನ ಮಾತನ್ನು ಕೇಳ್ತಾನೆ ಪರಮಾತ್ಮ. ಕೇಳಿ ಕಿಂಚಿತ್ ಹಾಸ್ಯ ಮುಖೋಹರಿ, ಸ್ವಲ್ಪ ಮಂದಹಾಸವನ್ನು ಬೀರ್ತಾನೆ. ಬೀರಿ ಪರಮಾತ್ಮ ಹೇಳ್ತಾನೆ, ವಾಚ ವಚನಂತಂಚ ರಾಕ್ಷಸಂ ಯುದ್ಧ ದುರ್ಮದಂ ಅಲಮಿತ್ಯುಕ್ತವಾನ್ ಕೃಷ್ಣ ತಥಾಸ್ತು ಇತ್ಯರಿಮರ್ದನ. ಆಯಿತು ಅಂತ ಹೇಳಿ ತಥಾಸ್ತು ಅಂತ ಹೇಳ್ತಾನೆ ಪರಮಾತ್ಮ. ಆಯಿತು ವೃಷಭ, ಯುದ್ಧ ಭಿಕ್ಷೆ ಕೇಳ್ತಾ ಇದೆಯಲ್ಲ,
ನೀನೇನು ಚಿಂತೆ ಮಾಡಬೇಡ, ನಾನು ದಶಾವತಾರಗಳಲ್ಲಿ ಹೇಗೆ ಯುದ್ಧವನ್ನು ಮಾಡಿದ್ದೇನೋ ಅದೇ ರೀತಿಯಾಗಿ ನಿನ್ನ ಜೊತೆಗೆ ನಾನು ಯುದ್ಧವನ್ನು ಮಾಡ್ತೇನೆ ಅಂತ ಹೇಳಿ ಪರಮಾತ್ಮ ಆಯಿತು ಅಂತ ಹೇಳ್ತಾನೆ. ಘನಘೋರವಾದ ಯುದ್ಧ ಪ್ರಾರಂಭ ಆಯಿತು. ತಯೋ ಯುದ್ಧ ಮುಹೂರ್ತತ್ರ ವೃಷಭ ಶ್ರೀನಿವಾಸಯೋ, ವೃಷಭ ಶ್ರೀನಿವಾಸ ಅವರಿಬ್ಬರ ಯುದ್ಧ ನಡೆಯುವಂತಹದ್ದಾಯಿತು. ಹೇಗೆ ಮಾಡ್ತಾ ಇದ್ದ ವೃಷಭಾಸುರ ಪರಮಾತ್ಮನ ಜೊತೆಗೆ ಯುದ್ಧ ಅಂತಂದ್ರೆ, ಯತ್ಕೃತಂ ಶ್ರೀನಿವಾಸೇನ ತತ್ಕೃತಂ ವೃಷಭೇಣ ಚ. ಪರಮಾತ್ಮ ಎಷ್ಟು ಘೋರವಾಗಿ ಅವನ ಜೊತೆಗೆ ಯುದ್ಧ ಮಾಡ್ತಾ ಇದ್ದ, ಅದೇ ರೀತಿಯಾಗಿ ವೃಷಭನೂ ಅವನ ಜೊತೆಗೆ ಯುದ್ಧ ಮಾಡ್ತಾ ಇದ್ದ. ಪರಮಾತ್ಮ ಯಾವ್ಯಾವ ರೂಪಗಳನ್ನ ಯಾವ್ಯಾವ ಅವತಾರಗಳನ್ನ ಎತ್ತಿ ಯುದ್ಧ ಮಾಡ್ತಾ ಇದ್ದೋ, ತಾನೂ ತನ್ನಲ್ಲಿರುವ ಮಾಯಾಶಕ್ತಿಯಿಂದ ಅದೇ ರೂಪ ಅದೇ ಅವತಾರವನ್ನ ಸೃಷ್ಟಿ ಮಾಡಿಕೊಂಡು ಪರಮಾತ್ಮನ ಜೊತೆಗೆ ಯುದ್ಧ ಮಾಡ್ತಾ ಇದ್ದ. ತದ್ಭುತ ಮಹೂತ್ತತ್ರ, ಭಾರಿ ಅದ್ಭುತ. ದೇವತೆಗಳಿಗೆ ಕನ್ಫ್ಯೂಷನ್ ಆಗಿ ಶುರುವಾಯಿತು, ಯಾರು ಪರಮಾತ್ಮ ಯಾರು ವೃಷಭ ಅಂತಲೇ ತಿಳಿತಾ ಇಲ್ಲ. ಇಬ್ಬರ ಶಕ್ತಿಯೂ ಅದೇ ರೀತಿಯಾಗಿ ಒಂದೇ ಸಮ ಇದೆ, ನೋಡಲಿಕ್ಕೂ ಯಾವುದೇ ತರಹದ ವ್ಯತ್ಯಾಸಗಳೇ ಇಲ್ಲ. ಹೀಗೆ ಪರಮಾತ್ಮ ಯಾರು ವೃಷಭ ಯಾರು ಅಂತ ತಿಳಿಯದೆ ಅವರೆಲ್ಲರೂ ಆಶ್ಚರ್ಯಚಕಿತರಾಗಿ ಯುದ್ಧವನ್ನು ನೋಡ್ತಾ ನಿಂತು ಬಿಟ್ಟಿದ್ದಾರೆ. ಹೀಗೆ ಬಹಳ ಹೊತ್ತು ಯುದ್ಧ ನಡೀತು. ಯುದ್ಧ ನಡೆದ ಮೇಲೆ ಪರಮಾತ್ಮ ಏನು ಮಾಡಿದ ಅಂತಂದ್ರೆ, ದೊಡ್ಡದಾದ ಒಂದು ಗರುಡನನ್ನು ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿ ಆ ಗರುಡದ ಮೇಲೆ ತಾನು ವಿಶ್ವಂಭರ ರೂಪಿಯಾದ ಏನು ಪರಮಾತ್ಮನ ರೂಪ ಇದೆ ಆ ರೂಪವನ್ನು ಧಾರಣೆ ಮಾಡ್ತಾನೆ. ಸಹಸ್ರ ಭುಜ ಸಂಯುಕ್ತ ಸಹಸ್ರಾಯುಧ ಭೂಷಿತಂ, ಸಾವಿರ ತೋಳುಗಳು, ಆ ಸಾವಿರ ಕೈಯಲ್ಲಿ ಸಾವಿರ ಬೇರೆ ಬೇರೆ ತರಹದ ಆಯುಧಗಳನ್ನು ಪರಮಾತ್ಮ ಧರಿಸಿರುವ ಏನು ವಿಶ್ವಂಭರ ನಾಮಕನಾದ ಗಣಪತ್ಯಂತರ್ಗತ ವಿಶ್ವಂಭರನ ಪೂಜೆಯನ್ನು ನಾವು ಮಾಡ್ತೇವೆ, ಸಕಲ ವಿಘ್ನಹರ್ತ ಅಂತ ಹೇಳಿ ಆ ಮೂರ್ತಿ ಗರುಡವಾಹನ ಗರುಡನ ಮೇಲೆ ಇರುವಂತಹ ವಿಶ್ವಂಭರ ನಾಮಕನಾದ ಪರಮಾತ್ಮನ ಮೂರ್ತಿ, ಸಾವಿರ ಕೈಗಳು ಅವನಿಗಿರುವಂತಹದ್ದು, ಆ ವಿಘ್ನ ನಿವಾರಕನಾದ ವಿಶ್ವಂಭರನ ಮೂರ್ತಿಯನ್ನ ರೂಪವನ್ನ ತಾನು ಧಾರಣೆ ಮಾಡ್ತಾನೆ. ಧಾರಣೆ ಮಾಡಿ ನಿಂತು ಅವನ ಜೊತೆಗೆ ಯುದ್ಧವನ್ನು ಮಾಡಬೇಕಾದಾಗ, ತನ್ಮಾಯ ರಾಕ್ಷಸೋ ದೃಷ್ಟ ಪ್ರತ್ಯೇಕಂ ಗರುಡಂ ಹರಿಂ ದರ್ಶಯಾಮಾಸ ರಾಜೇಂದ್ರ ಸುಮಾಯಂ ಸುರಮೋಹಿನಿಂ. ಅವನೇನು ಸುಮ್ಮನೆ ಕೂಡಲಿಲ್ಲ, ವೃಷಭ ತಾನೂ ಒಂದು ಗರುಡನನ್ನು ಸೃಷ್ಟಿ ಮಾಡಿದ. ಗರುಡನ ಮೇಲೆ ಪರಮಾತ್ಮ ಯಾವ ರೀತಿಯಾಗಿ ವಿಶ್ವಂಭರನ ರೂಪವನ್ನು ಧಾರಣೆ ಮಾಡಿದ್ನೋ ಅದೇ ತರಹ ತಾನೂ ಸಾವಿರ ಕೈಗಳಿಂದ ಯುಕ್ತನಾಗಿ ಸಾವಿರ ಆಯುಧಗಳಿಂದ ಯುಕ್ತನಾಗಿ ದೊಡ್ಡದಾದ ಮೂರ್ತಿಯನ್ನು ಅವನು ಧಾರಣೆ ಮಾಡ್ತಾನೆ. ಧಾರಣೆ ಮಾಡಿದ ಮೇಲೆ ಪರಮಾತ್ಮ ಅಂದ, ಶಶಂಥ ರಾಕ್ಷಸಂ ವೀರಂ, ಆ ವೃಷಭನನ್ನು ಹೊಗಳ್ತಾನೆ ಪರಮಾತ್ಮ. ಸಾಧು ಭಾರಿ ಒಳ್ಳೆಯದಪ್ಪ, ಅದ್ಭುತವಾಗಿ ನೀನು ಯುದ್ಧ ಮಾಡ್ತಾ ಇದ್ದೆ ಅಂತ ಹೇಳಿ ಪರಮಾತ್ಮ ವೃಷಭನನ್ನು ಹೊಗಳಲಿಕ್ಕೆ ಶುರು ಮಾಡ್ತಾನೆ. ಹೊಗಳಿ ಅವನಿಗೆ ಹೇಳ್ತಾನೆ, ರೇ ರೇ ದೇ ರಾಕ್ಷಸ ಶ್ರೇಷ್ಠ ಚಕ್ರೇಣ ಶತನೇಮಿನ ಆಹರಿಷ್ಯೇ ಶಿರಕ್ಕಾಯ ಯಥಾ ಪಕ್ವ ಫಲಂ ಗೃಮಾತ್. ಹೇ ವೃಷಭ, ಇನ್ನು ಸಾಕು, ನಾನೇನು ಮಾಡ್ತೇನೆ ಅಂದರೆ ನನ್ನ ಕೈಯಲ್ಲಿ ನನ್ನ ಚಕ್ರವನ್ನು ತೆಗೆದುಕೊಂಡು ಬರ್ತೇನೆ. ಆ ಸುದರ್ಶನ ಚಕ್ರದಿಂದ ಆಹರಿಷ್ಯೇ ಶಿರಕ್ಕಾಯ, ನಿನ್ನ ಶಿರ ಏನಿದೆ ಅದನ್ನು ನಿನ್ನ ದೇಹದಿಂದ ಬೇರೆ ಮಾಡ್ತೇನೆ. ಯಾವ ರೀತಿಯಾಗಿ ಪಕ್ವವಾದ ಫಲ ಗಿಡದಲ್ಲಿರುವ ಹಣ್ಣಾಗಿರುವಂತಹ ಆ ಹಣ್ಣು ಯಾವ ರೀತಿಯಾಗಿ ತನ್ನಿಂದ ತಾನೇ ಬೀಳುವಂತಹದ್ದಾಗ್ತದೆಯೋ ಅದೇ ರೀತಿಯಾಗಿ ನಿನ್ನ ದೇಹದ ನನ್ನ ಶಿರವನ್ನು ಕೆಳಗಡೆ ಉರುಳಿಸ್ತೇನೆ. ಅಂದರೆ ಇಷ್ಟು ದಿವಸಗಳವರೆಗೂ ವೃಷಭ ಪುಷ್ಪ ಅಂತ ಸಮರ್ಪಣೆ ಮಾಡ್ತಾ ಇದ್ದ. ಹೇಗೆ ಒಂದು ಗಿಡಕ್ಕೆ ಹೂ ಬಿಟ್ಟಿರ್ತದೆ, ಗಾಳಿಯಿಂದ ಹೂ ಬಿದ್ದು ಹೋಗ್ತದೆ, ಮತ್ತೆ ಆ ಹೂ ಬಿಟ್ಟಿರುವಂತಹ ಸ್ಥಳ ಚಿಗಿದು ಮತ್ತೆ ಅಲ್ಲಿ ಹೂ ಬಿಡ್ತದೆ. ಆದರೆ ಹಣ್ಣಾಯಿತು ಅಂತಾದರೆ ಹಣ್ಣು ಒಂದು ಸಲ ಕೆಳಗಡೆ ಬಿದ್ದರೆ ಮತ್ತೆ ಅಲ್ಲಿ ಹಣ್ಣು ಹುಟ್ಟುವುದು ಕಷ್ಟ. ಆದ್ದರಿಂದ ಪರಮಾತ್ಮ ಅಂತ, ಇದುವರೆಗೂ ನಿನ್ನ ತಲೆ ಪುಷ್ಪವಾಗಿತ್ತು, ಉದುರಿದರೆ ಮತ್ತೆ ಹುಟ್ಟುತ್ತಾ ಇತ್ತು, ಈಗ ಹಣ್ಣಾಗಿದೆ, ಅದನ್ನು ಕತ್ತರಿಸಿ ತೆಗೆಯುತ್ತೇನೆ, ಮತ್ತೆ ನಿನ್ನ ತಲೆ ನಿನಗೆ ಬರೋದಿಲ್ಲ ಅಂತ ಹೇಳಿದಾಗ ವೃಷಭ ಹೇಳ್ತಾನೆ ಆ ಪರಮಾತ್ಮನ ಮಾತನ್ನು ಕೇಳಿ, ಸ್ವಾಮಿ ಚಕ್ರಪಾಣೇ ನಮಸ್ತುಭ್ಯಂ ಚಕ್ರಶ್ಚ ಚರಿತಂ ಶ್ರುತಂ ಯಚ್ಚಕ್ರೇಣ ಪ್ರತಪ್ತಸ್ತು ಮುಕ್ತಿಮೇತಿ ನ ಸಂಶಯ. ವೃಷಭ ಹೇಳುವಂತಹ ಮಾತು, ಚಕ್ರಪಾಣಿಯಾದ ಪರಮಾತ್ಮ ನಿನಗೆ ಅನಂತ ನಮಸ್ಕಾರಗಳಪ್ಪ, ಯಚ್ಚಕ್ರೇಣ ಪ್ರತಪ್ತಸ್ತು ಮುಕ್ತಿಮೇತಿ ನ ಸಂಶಯ. ಆ ಏನು ಚಕ್ರ ಇದೆ, ಆ ಚಕ್ರದಿಂದ ಯಾರು ತಪ್ತರಾಗ್ತಾರೆ, ಚಕ್ರದಿಂದ ಯಾರು ತಮ್ಮ ದೇಹವನ್ನು ಕಳೆದುಕೊಳ್ತಾರೆ, ಅವರು ಮುಕ್ತಿಮೇತಿನ ಸಂಶಯ, ಮುಕ್ತಿಯನ್ನೇ ಹೊಂದುವಂಥವರು. ಅದಕ್ಕೆ ಊರ್ಧ್ವಪುಂಡ್ರಾದಿ ಧಾರಣೆಗಳನ್ನು ಮಾಡಿಕೊಳ್ಳಬೇಕು ಅಂತ ಶಾಸ್ತ್ರದಲ್ಲಿ ಹೇಳುವುದು.
ಸಪ್ತಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳುವುದು ಇದೇ ಕಾರಣಕ್ಕೆ ಅಂತ ಹೇಳಿ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ. ತಿಳಿಸಿಕೊಂಡು ತಿಳಿಸಿಕೊಡುವಂತಹವರಾಗ್ತಾರೆ. ವೃಷಭ ಹೇಳ್ತಾನೆ, ನೋಡಪ್ಪ ಪರಮಾತ್ಮ, ಈ ಚಕ್ರದಿಂದ ಹಿಂದೆ ಕೀರ್ತಿಮಾನ್ ಎನ್ನುವಂತಹ ರಾಜ ನಿನ್ನ ಕೈಯಲ್ಲಿರುವ ಈ ಚಕ್ರದಿಂದಲೇ ಸಂಹೃತನಾದ. ಸಂಹೃತನಾಗಿ ಅವನು ನಿನ್ನ ಮಂದಿರಕ್ಕೆ ಹೋಗುವಂಥವನಾದ. ನಾನೂ ಕೂಡ ಆ ನಿನ್ನ ಚಕ್ರದಿಂದ ನನ್ನ ದೇಹವನ್ನು ಸೀಳಿಸಿ ನಿನ್ನ ಚಕ್ರದ ಸ್ಪರ್ಶ ನನ್ನ ದೇಹಕ್ಕೆ ಆಯಿತು ಅಂತಾದರೆ ನಾನೂ ಕೂಡ ನಿನ್ನ ಮನೆಯಾದ ವೈಕುಂಠಕ್ಕೆ ಹೋಗುವಂಥವನಾಗ್ತೇನೆ ಅಂತ ಹೇಳಿ ಆ ವೃಷಭ ನಾಮಕನಾದ ದೈತ್ಯ ಪರಮಾತ್ಮ ಹತ್ತಿರ ಸ್ತೋತ್ರ ಮಾಡ್ತಾನೆ. ಅಷ್ಟೇ ಅಲ್ಲದೆ ಹೇಳ್ತಾನೆ, ನೋಡಪ್ಪ ಸ್ವಾಮಿ, ನನ್ನನ್ನೇನೋ ಸಂಹಾರ ಮಾಡ್ತಾ ಇದ್ದಿ, ಆದರೆ ನನಗೊಂದು ಅಪೇಕ್ಷೆ ಇದೆ. ಏನು ಅಪೇಕ್ಷೆ ಅಂತಂದರೆ, ನೀನು ಈ ಪರ್ವತಕ್ಕೆ ಇನ್ನು ಮೇಲೆ ನನ್ನ ಹೆಸರು ಬರುವಂತೆ ಅನುಗ್ರಹ ಮಾಡಬೇಕು ಅಂತ ಕೇಳಿದಾಗ ಪರಮಾತ್ಮ ಆಯಿತು ಅಂತ ಹೇಳ್ತಾನೆ. ಹೇಳಿ ಆ ವೃಷಭನ ಸಂಹಾರವನ್ನು ಮಾಡ್ತಾನೆ. ಸಂಹಾರ ಮಾಡಿದ ಮೇಲೆ ಅವತ್ತಿನಿಂದ ಆರಂಭ ಮಾಡಿಕೊಂಡು ಆ ಪರ್ವತಕ್ಕೆ ವೃಷಭಾಚರ ಅಂತ ಹೆಸರು ಬರುವಂತಹದ್ದಾಯಿತು. ಮುಂದೆ ಆ ಪರ್ವತಕ್ಕೆ ವೃಷಭಾಚಲ ಅಂತ ಪರಮಾತ್ಮ ಅಲ್ಲಿಂದ ಅದೃಶ್ಯನಾಗಿ ಹೊರಡ್ತಾನೆ. ವೃಷಭಾಚಲ ಅಂತ ಪರ್ವತಕ್ಕೆ ಹೆಸರು ಬರ್ತದೆ. ಇಲ್ಲೊಂದು ಸಂದೇಹ ಏನಂತಂದರೆ, ಈ ವೃಷಭ ಎನ್ನುವಂತಹ ದೈತ್ಯ ಹೇಗೆ ಪರಮಾತ್ಮನ ಸ್ತೋತ್ರವನ್ನು ಮಾಡಿದ ಮತ್ತು ಚಕ್ರದ ಮಹಾತ್ಮೆಯನ್ನು ಅವನು ಹೇಗೆ ತಿಳಿದುಕೊಂಡ ಎನ್ನುವಂತಹ ಸಂಶಯ ನಮ್ಮೆಲ್ಲರಿಗೂ ಬರುವಂತಹದ್ದಾಗ್ತದೆ. ಅದಕ್ಕೆ ತಿಳಿಸಿಕೊಡ್ತಾರೆ, ಹಿಂದೆ ಆ ಧರ್ಮ ಎನ್ನುವಂತಹ ಒಬ್ಬ ಮನು ಅವನು ತಾನು ಎಲ್ಲ ಕಡೆಗೂ ಧರ್ಮ ಪ್ರಚಾರವನ್ನು ಮಾಡುವಂತಹವನಾಗ್ತಾ ಇದ್ದ. ಅವನಿಗೆ ವೃಷಭ ಎನ್ನುವಂತಹ ಹೆಸರು ಕೂಡ ಇರುವಂತಹದ್ದಾಗಿತ್ತು. ಆ ವೃಷಭನೇ ಕಾಲಾಂತರದಲ್ಲಿ ಈ ದೈತ್ಯದ ಒಳಗಡೆ ತಾನು ಇದ್ದು ಪರಮಾತ್ಮನ ಸ್ತೋತ್ರವನ್ನು ತಾನು ಮಾಡುವಂತಹವನಾದ ಎನ್ನುವಂತಹ ಕಥೆಯನ್ನು ವಾಮನ ಪುರಾಣದಲ್ಲಿ ತಿಳಿಸಿಕೊಡುವಂತಹವರಾಗ್ತಾರೆ. ಅಲ್ಲಿ ಸಾಕ್ಷಾತ್ ವರಾಹಸ್ವಾಮಿ ತಾನು ಈ ಧರ್ಮ ನಾಮಕನಾದಂತಹ ಏನು ಮನು ಇದ್ದ ಇವನಿಗೆ ಆ ವರಾಹಸ್ವಾಮಿ ಅನುಗ್ರಹ ಮಾಡ್ತಾನೆ, ನೀನು ವೃಷಭ ಎನ್ನುವಂತಹ ಒಬ್ಬ ಹೆಸರಿನಿಂದ ಕೂಡಿದ ವ್ಯಕ್ತಿಯಾಗಿ ಹುಟ್ಟಿ, ಆಗ ಪರಮಾತ್ಮನೇ ನಿನಗೆ ಅನುಗ್ರಹವನ್ನು ಮಾಡಿ ಮುಕ್ತಿಯನ್ನು ಕೊಡುವಂತಹವನಾಗ್ತಾನೆ ಅಂತ ಹೇಳಿರುವಂತಹ ವಾಮನ ಪುರಾಣದಲ್ಲಿ ಬರುವಂತಹ ಕತೆ. ಅಂತಹ ಒಬ್ಬ ಸಜ್ಜೀವಿ ಆ ದೈತ್ಯನಲ್ಲಿದ್ದರಿಂದಲೇ ಪರಮಾತ್ಮನ ಪೂಜೆ ನಡೆಯುವಂತಹದ್ದಾಗ್ತಾ ಇತ್ತು ಮತ್ತು ಪರಮಾತ್ಮನ ಸ್ತೋತ್ರವನ್ನು ಚಕ್ರದ ಮಹಾತ್ಮೆಯನ್ನೆಲ್ಲ ಹೇಳಿದ್ದು ಆ ದೈತ್ಯನ ಒಳಗಡೆ ಇರುವಂತಹ ವೃಷಭ ಎನ್ನುವಂತಹ ದೈತ್ಯ ಎನ್ನುವುದನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಹೀಗೆ ಆ ಯಾಕಂದರೆ ದೈತ್ಯರು ಸ್ವಭಾವತಃ ಕ್ರೂರಿಗಳು, ಅವರು ಎಷ್ಟೇ ಕಷ್ಟಪಟ್ಟರೂ ಪರಮಾತ್ಮನ ಮೇಲೆ ಭಕ್ತಿ ಅವರಿಗೆ ಹುಟ್ಟೋದಿಲ್ಲ ಮತ್ತು ಸಜ್ಜನರ ಮೇಲೆ ಪ್ರೀತಿ ಅವರಿಗೆ ಹುಟ್ಟೋದಿಲ್ಲ. ಪರಮಾತ್ಮನ ಸ್ತೋತ್ರಗಳನ್ನು ಅವರು ಎಂದಿಗೂ ಮಾಡೋದೇ ಇಲ್ಲ. ಅವರು ಸ್ವರೂಪತಃ ಕ್ರೂರಿಯಾದವರು. ಇನ್ನು ಅವರಲ್ಲಿ ಏನಾದರೂ ಕಿಂಚಿತ್ ಒಳ್ಳೆಯ ಸಾತ್ವಿಕರಾದ ದೇವತೆಗಳ ಆವೇಶ ಇತ್ತು ಅಂತಾದರೆ ಮಾತ್ರ ಅವರು ದೇವತೆಗಳ ಸ್ತೋತ್ರವನ್ನು ಪರಮಾತ್ಮನ ಸ್ತೋತ್ರವನ್ನು ಮಾಡುವಂತಹವರಾಗ್ತಾರೆ. ಆದ್ದರಿಂದ ಈ ವೃಷಭನಲ್ಲಿ ಧರ್ಮ ಎನ್ನುವ ಮನುವಿನ ಆವೇಶ ಇದ್ದದರಿಂದ ಅವನು ಪರಮಾತ್ಮನ ಸ್ತೋತ್ರವನ್ನು ಮಾಡಿದ ಎನ್ನುವ ಕಥೆಯನ್ನು ನಾವಿಲ್ಲಿ ಕೇಳ್ತಾ ಇದ್ದೇವೆ. ಜನಕರಾಜ ಕೇಳ್ತಾನೆ, ಕಥಮಂಜನ ಶೈಲೇತಿ ತ್ರೇತಾಯಾಮ್ ನಾಮಮೇವದ, ಮುಂದೆ ತ್ರೇತಾಯುಗದಲ್ಲಿ ಅಂಜನಾಚಲ ಎನ್ನುವಂತಹ ಹೆಸರು ಹೇಗೆ ಬಂತು ಅದನ್ನು ನನಗೆ ತಿಳಿಸಬೇಕು ಅಂತ ಹೇಳಿ ಕೇಳಿದಾಗ ಆ ಶತಾನಂದರು ಅಂಜನಾಚಲದ ಮಹಾತ್ಮೆಯನ್ನು ತಿಳಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಅಂಜನಾಚಲ ಮಹಾತ್ಮೆಯನ್ನು ನಾಳೆ ದಿವಸ ಯಥಾಮತಿಯಾಗಿ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ಶ್ರೀಕೃಷ್ಣ.